ಬಿಜೆಪಿ ಎಂಎಲ್ಎ ಜೆಡಿಎಸ್ಗೆ ಜಿಗಿತ, ಆಪರೇಷನ್ ಕಮಲ ಹೋಯ್ತು, ಆಪರೇಷನ್ ಜೆಡಿಎಸ್ ಬಂತು. ಅಷ್ಟಕ್ಕೂ ಸಿಎಂ ಕುಮಾರಸ್ವಾಮಿ ಅವರ ಜೊತೆ ಇದ್ದಾರಂತೆ ಇನ್ನೂ 4 ಜನ ಬಿಜೆಪಿ ಎಂಎಲ್ಎಗಳು. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಬಿಜೆಪಿ ಶಾಸಕನನ್ನೇ ಆಪರೇಷನ್ ಜೆಡಿಎಸ್ ಕೆಡ್ಡಾಗೆ ಕೆಡಗಿರುವ ಬೆಳವಣಿಗೆ ನಡೆದಿದೆ. ಇಷ್ಟು ದಿನ ಆಪರೇಷನ್ ಕಮಲ ಮಾಡಿ ಸರ್ಕಾರ ಬೀಳಿಸ್ತೀವಿ ಅಂತಿದ್ದ ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಬಿಗ್ ಶಾಕ್ ನೀಡಿದ್ದಾರೆ. ಕುಮಾರಸ್ವಾಮಿಯನ್ನು ಭೇಟಿಯಾಗಿ ಬಿಜೆಪಿ ಶಾಸಕ ಮಾತುಕತೆಯನ್ನು ನಡೆಸಿದ್ದಾರೆ. ಅಷ್ಟಕ್ಕೂ ಬಿಜೆಪಿಯಿಂದ ಜೆಡಿಎಸ್ಗೆ ಜಿಗಿಯಲು ಸಿದ್ಧವಾಗಿರುವ ಆ ಎಂಎಲ್ಎ ಯಾರು ಇವೆಲ್ಲವನ್ನು ಹೇಳ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹೌದು ನೋಡಿ, ಕಳೆದೊಂದು ವರ್ಷದಿಂದ ರಾಜ್ಯ ಸಮ್ಮಿಶ್ರ ಸರ್ಕಾರ ಹಾಗೆ ಬೀಳುತ್ತೆ ಈಗ ಬೀಳುತ್ತೆ ಅಂತ ಬಿಜೆಪಿ ನಾಯಕರು ಡೆಡ್ಲೈನ್ ಕೊಡ್ತಾನೆ ಇದ್ದಾರೆ. ಅವರು ಕೊಟ್ಟ ಡೆಡ್ಲೈನ್ಗಳೆಲ್ಲ ಡೆಡ್ ಆಗಿ ಹೋಗಿವೆ. ಇದೀಗ ಸದ್ದಿಲ್ಲದೆ ಕಾಂಗ್ರೆಸ್ ಜೆಡಿಎಸ್ ನಾಯಕರೇ ಬಿಜೆಪಿಗೆ ಭಿಕ್ಷಾ ಕೊಟ್ಟಿದ್ದಾರೆ. ಕಳೆದೊಂದು ವರ್ಷದಿಂದ ಸಮ್ಮಿಶ್ರ ಸರ್ಕಾರಕ್ಕೆ ಡಿಕೆಶಿ ಚೌಕಿದಾರ್ ರೀತಿ ಕೆಲಸ ಮಾಡಿದ್ರು. ಇದೀಗ ಸ್ವತಃ ಮುಖ್ಯಮಂತ್ರಿ ಕುಮಾರಸ್ವಾಮಿಯೇ ಆಪರೇಷನ್ ಜೆಡಿಎಸ್ಗೆ ಕೈ ಹಾಕಿದ್ದಾರೆ. ಅದು ಉತ್ತರ ಕರ್ನಾಟಕ ಭಾಗದ ಯಡಿಯೂರಪ್ಪ ಶಿಷ್ಯನನ್ನೇ ಜೆಡಿಎಸ್ ಕೆಡ್ಡಾಗೆ ಕೆಡವಿದ್ದಾರೆ. ಸಚಿವ ವೆಂಕಟರಾವ್ ನಾಡಗೌಡ ಕುಮಾರಸ್ವಾಮಿಗೆ ಬಿಜೆಪಿ ಶಾಸಕನನ್ನು ಭೇಟಿ ಮಾಡಿಸಿ ಮುಖಾಮುಖಿ ಮಾತುಕತೆಯನ್ನು ನಡೆಸಿದ್ದಾರೆ. ಸಚಿವ ಸ್ಥಾನ ಕೊಡುವುದರ ಜೊತೆಗೆ ಉಪಚುನಾವಣೆಯ ಖರ್ಚು ವೆಚ್ಚದ ಜೊತೆ ಭಾರೀ ಪ್ರಮಾಣದ ಹಣ ಸಂದಾಯದ ಬಗ್ಗೆಯೂ ಭರವಸೆ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. 2013ರಲ್ಲಿ BSY ಕಟ್ಟಿದ KJPಯಿಂದ ಸ್ಪರ್ಧೆ ಮಾಡಿ ಸೋಲು ಅನುಭವಿಸಿದ್ದ ಈ ಶಾಸಕ ಕಳೆದ ಬಾರಿ BJPಯಿಂದ ಸ್ಪರ್ಧೆ ಮಾಡಿ ಕಾಂಗ್ರೆಸ್ನ ಪ್ರಭಾವಿ ಸಚಿವನನ್ನೇ ಮಣಿಸಿ ವಿಧಾನಸೌಧದ ಮೆಟ್ಟಿಲು ಹೊತ್ತಿದ್ರು. ಇದೀಗ ಸದ್ದಿಲ್ಲದೆ ಗೌಪ್ಯವಾಗಿ ಕುಮಾರಸ್ವಾಮಿಯನ್ನು ಭೇಟಿಯಾಗಿ ಮಾತುಕತೆ ನಡೆಸಿರೋದು ಭಾರಿ ಅಚ್ಚರಿಗೆ ಕಾರಣವಾಗಿದೆ. ಅಷ್ಟಕ್ಕೂ ಆ ಎಂಎಲ್ಎ ಯಾರು ಅನ್ನೋದನ್ನು ನಾವು ನೋಡೋದಾದ್ರೆ ಕೊಪ್ಪಳ ಜಿಲ್ಲೆಯ ಮೀಸಲು ಕ್ಷೇತ್ರವಾದ ಕನಕಗಿರಿಯ ಎಂಎಲ್ಎ ಬಸವರಾಜ್ ದಡೆಸೂಗೂರು. ಈ ಶಾಸಕನೇ ಈಗ JDS ಆಪರೇಷನ್ ಕೆಡ್ಡಾಗೆ ಬಿದ್ದಿದ್ದಾರೆ ಎನ್ನಲಾಗ್ತಿರುವ ಎಂಎಲ್ಎ. ಆದರೆ ಶಾಸಕ ಬಸವರಾಜ್ ದಡೆಸೂಗೂರು ಮಾತ್ರ ನಾನು ಕುಮಾರಸ್ವಾಮಿ ಭೇಟಿಯಾಗಿದ್ದು ಸತ್ಯ, ಅದು 6 ತಿಂಗಳ ಹಿಂದೆ, ಕ್ಷೇತ್ರದ ಸಮಸ್ಯೆ ಬಗ್ಗೆ ಮಾತನಾಡಲು ಮಾತ್ರ ಅಂತ ಹೇಳ್ತಿದ್ದಾರೆ. ಏನೇ ಆಗಲಿ, ಕುಮಾರಸ್ವಾಮಿ ಬಿಜೆಪಿಯ ತೋಳ ಬಂತು ತೋಳ ಆಟಕ್ಕೆ ಸರಿಯಾಗಿಯೇ ಚೆಕ್ಮೇಟ್ ಕೊಟ್ಟಿದ್ದಾರೆ ಅಂತ ಇದೀಗ ದೋಸ್ತಿಗಳು ಫುಲ್ ಖುಷಿಯಾಗಿದ್ದಾರೆ. ಸದ್ಯಕ್ಕೆ ಬಿಜೆಪಿಯ ಒಬ್ಬ ಶಾಸಕ ಮಾತ್ರ ಕುಮಾರಸ್ವಾಮಿ ಭೇಟಿ ರಹಸ್ಯ ಬಹಿರಂಗವಾಗಿದೆ. ಇನ್ನೂ 4-5 ಬಿಜೆಪಿ ಶಾಸಕರು JDS ಬಾಗಿಲಿಗೆ ಬಂದು ನಿಂತಿದ್ದಾರೆ. ಅವರ ಬೇಡಿಕೆಗೆ ಕುಮಾರಸ್ವಾಮಿ ಅಸ್ತು ಎಂದಿದ್ದು ದೋಸ್ತಿ ಸರ್ಕಾರ ಸದ್ಯಕ್ಕೆ ಸೇಫ್ ಆಗಲಿದೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವ ಬದಲಾವಣೆಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನು? ಜೊತೆಗೆ ಬಿಜೆಪಿ ಎಂಎಲ್ಎಗಳು JDSಗೆ ಬಂದರೆ, ಉಪಚುನಾವಣೆ ನಡೆದರೆ ಬಿಜೆಪಿ ಎಂಎಲ್ಎಗಳು ಪ್ರೆಸೆಂಟ್ ಯಾವ ಪಕ್ಷಕ್ಕೆ ಸೇರ್ಕೊಳ್ತಾರೆ, ಆ ಪಕ್ಷದಲ್ಲಿ ಗೆಲ್ತಾರಾ, ಅಥವಾ ಮುಂದೆ ಈ ಸರ್ಕಾರನೇ ಉಳ್ಕೊಳ್ಳುತ್ತಾ ಬೇರೆ ಸರ್ಕಾರ ರಚನೆ ಆಗುತ್ತಾ, ಕುಮಾರಸ್ವಾಮಿಯವರು 5 ವರ್ಷ CM ಆಗಿ ಸುಭದ್ರ ಆಡಳಿತವನ್ನು ಕೊಡ್ತಾರೆ ಅನಿಸುತ್ತಾ, ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.